ವೀಕ್ಷಕರೇ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಖ್ಯಾತ ಗಾಯಕಿ ಗಾನಕೋಗಿಲೆ ಲತಾ ಮಂಗೇಶ್ಕರ್ ಹಾಗೂ ಇಬ್ರಾಹಿಂ ಸತಾರರವರ ನಿಧನದ ಪ್ರಯುಕ್ತ ಗುಡಿಬಂಡೆ ತಾಲೂಕಿನ ಪರಿಸರ ವೇದಿಕೆ, ಕರುನಾಡು ಸಾಹಿತ್ಯ ಪರಿಷತ್ ಹಾಗೂ ಉರ್ದು ಸಾಹಿತ್ಯ ಪರಿಷತ್ತಿನ ವತಿಯಿಂದ ತಾಲೂಕು ಕಚೇರಿಯ ಮುಂಭಾಗ ಸಂತಾಪ ಸೂಚಿಸಲಾಯಿತು. ಈ ಸಮಯದಲ್ಲಿ ಮೃತರ ಆತ್ಮಶಾಂತಿಗಾಗಿ ಒಂದು ನಿಮಿಷ ಮೌನ ಆಚರಿಸಲಾಯಿತು. ಈ ವೇಳೆಯಲ್ಲಿ ಮಾತನಾಡಿದ ಕರುನಾಡು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಫಯಾಜ್ ಅಹಮದ್ ಖಾನ್, ಲತಾ ಮಂಗೇಶ್ಕರ್ ಭಾರತ ಕಂಡ ಶ್ರೇಷ್ಠ ಗಾಯಕಿ. 36 ಭಾಷೆಗಳಲ್ಲಿ 50,000ಕ್ಕೂ ಹೆಚ್ಚು ಹಾಡನ್ನು ಹಾಡಿರುವ ಅವರ ಅಗಲಿಕೆಯಿಂದ ಭಾರತದ ಗಾಯನ ಲೋಕ ಅನಾಥವಾಗಿದೆ. ಇಬ್ರಾಹಿಂ ಸತಾರ ತಮ್ಮ ವಿಶೇಷ ಗಾಯನ ಉಪನ್ಯಾಸಗಳಿಂದ ಜನಮನದಲ್ಲಿ ಎಂದೆಂದಿಗೂ ಅಮರರಾಗಿರುತ್ತಾರೆ. ಇವರ ಆತ್ಮಕ್ಕೆ ದೇವರು ಶಾಂತಿಯನ್ನು ನೀಡಲಿ ಎಂದರು. ಕನ್ನಡ ಸೇನೆ ಮತ್ತು ಉರ್ದು ಸಾಹಿತ್ಯ ಪರಿಷತ್ತು ಹಾಗೂ ಕರುನಾಡ ಸಾಹಿತ್ಯ ಪರಿಷತ್ತು ಮಾಧ್ಯಮ ಮಿತ್ರರು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಭಾರತೀಯ ಎರಡು ಧ್ರುವ ತಾರೆಗಳ ಅಂತಲೇ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಅಂಥ ಎರಡು ಧ್ರುವ ತಾರೆಗಳನ್ನು ಕಳ್ಕೊಂಡಂಥ ದುಃಖದ ದಿನ ಇವತ್ತು. ಒಬ್ಬರು ಇಬ್ರಾಹಿಂ ಸುತಾರ, ಇನ್ನೊಬ್ಬರು ಲತಾ ಮಂಗೇಶ್ಕರ್. ಲತಾ ಮಂಗೇಶ್ಕರ್ ಅವರು ಸುಮಾರು 50,000ಕ್ಕೂ ಹೆಚ್ಚಿನ ಹಾಡುಗಳನ್ನು ಭಾರತೀಯ 36 ಭಾಷೆಗಳಲ್ಲೂ ಕೂಡ ಹಾಡಿದ್ದಾರೆ. ಅಂಥ ಮಹಾನ್ ಗಾಯಕಿಯನ್ನು ಕಳ್ಕೊಂಡು ಇವತ್ತು ಸಾರಸ್ವತ ಲೋಕ ನಿಜಕ್ಕೂ ಕೂಡ ಬಹಳ ದುಃಖವಾದಂತಹ ಒಂದು ಇದು ಅನುಭವಿಸ್ತಾ ಇದೆ. ಹಾಗೆಯೇ ಅನೇಕ ತಮ್ಮ ವಿದ್ವತ್ಪೂರ್ಣ ಪ್ರವಚನಗಳಿಂದ ಈ ನಾಡಿನ ಭಾವೈಕ್ಯತೆಯ ಸಂಕೇತವಾಗಿರ್ತಕ್ಕಂಥ ಇಬ್ರಾಹಿಂ ಸುತಾರ ಅವರು ಕೂಡ ಒಳ್ಳೆ ಪ್ರವಚನಕಾರರು, ವಾಗ್ಮಿಗಳು ಹಾಗೂ ಭಾವೈಕ್ಯತೆಯ ಹರಿಕಾರರು. ಇವರು ಕೂಡ ನಮ್ಮ ಈ ಒಂದು ಇದರಿಂದ ಕಣ್ಮರೆ ಆಗಿರ್ತಕ್ಕಂಥ ದುಃಖದ ವಿಚಾರ ಇವತ್ತು. ನಿಜಕ್ಕೂ ಕೂಡ ಈ ಇಬ್ಬರು ಮಹನೀಯರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಾವೆಲ್ಲ ಹಾಕ್ಕೊಂಡಿದ್ದೀವಿ. ನಿಜಕ್ಕೂ ಕೂಡ ಇಲ್ಲೆಲ್ಲ ಸೇರಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನಂತರ ಮಾತನಾಡಿದ ತಾಲೂಕು ಪರಿಸರ ವೇದಿಕೆಯ ಗುಂಪು ಮರದ ಆನಂದ್, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹರಿಕಾರ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಛಾಪು ಮೂಡಿಸಿದ ಕಲಾವಿದ ಇಬ್ರಾಹಿಂ ಸತಾರರವರ ಅಗಲಿಕೆ ದುಃಖಕರವಾಗಿದೆ. ಲತಾ ಮಂಗೇಶ್ಕರ್ ತಮ್ಮ ಗಾನದಿಂದ ಇಡೀ ವಿಶ್ವವನ್ನೇ ಮಂತ್ರಮುಗ್ಧರಾಗಿಸಿದರು. ಇವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ಇವರ ಕುಟುಂಬಕ್ಕೆ ನೀಡಲಿ ಎಂದರು. ಅವರು ಇಡೀ ದೇಶದ ನಮ್ಮ ದೇಶದ ಕಣ್ಮಣಿಗಳು ಅಂತ ಹೇಳ್ಬೋದು. ಒಬ್ಬರು ಗಾಯಕರು, ಇಡೀ ಪ್ರಪಂಚದಂತ ಹೆಸರುವಾಸಿ ಮಾಡಿದಂತಹ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಲತಾ ಮಂಗೇಶ್ವರ ಅವ್ರಿಗೆಲ್ಲ ಗೊತ್ತಿದೆ. ಅವರ ಕಂಠ ಗಾನ ಕೋಗಿಲೆ ಅಂತೇಳಿ ಕರೀತಾರೆ ಅಂತೇಳಿಬಿಟ್ಟು ಹಾಡು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಅಂಥ ಮಹಾನ್ ಮೇರು ಹಾಡುಗಾರ್ತಿ ತೀರೋಗಿದ್ದಾರೆ, ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದೆ. ಅವರನ್ನು ನೆನೆಸ್ಕೊಳ್ಳೋದು ನಮ್ಮ ಧರ್ಮ. ಯಾಕೆಂದರೆ ಅಂಥ ಕಲೆ ಇರೋಂಥವ್ರು ಇನ್ನೂ ನಮ್ಮಲ್ಲಿ ಉಂಟು ಬರಬೇಕು ಅಂತ. ಅದೇ ರೀತಿ ಇಬ್ರಾಹಿಂ ಸತಾರ್ ಅವರು ಒಳ್ಳೆಯ ಒಂದು, ಯಾಕೆಂದರೆ ದೇಶದಲ್ಲಿರುವಂಥ ಹಿಂದೂ ಮುಸ್ಲಿಂ ಎಲ್ಲರೂ ನಾವೆಲ್ಲ ಬದಲಾಗುವಂಥ ಪ್ರಚಾರ ಮಾಡೋಂಥ ಮಹಾನ್ ವ್ಯಕ್ತಿಗಳು. ಅವರು ಎಲ್ಲ ಇರಲಿ ಕೂಡ ಯಾವುದೇ ಭೇದ ಭಾವ ತೋರ್ತಾ ಇಲ್ಲ. ನಾವೆಲ್ಲ ಮುಂದೆ ಭಾರತೀಯರು ಅನ್ನೋ ಮನೋಭಾವನ ಮುಖಾಂತರ, ಭಾಷೆಗಳ ಮುಖಾಂತರ ಜನರಲ್ಲಿ ಉರ್ದುಂಬಿಸಿ ನಾವು ಭಾರತೀಯರು ಅಂತ ಸಂದೇಶ ನೀಡಿದಂಥ ಇಬ್ರಾಹಿಂ ಸತಾರ್ ಅವರು ಕೂಡ ಈ ಒಂದು ಅವರ ಗಣ್ಯರಿಗೆ ನಾವು ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಅವಕಾಶ ಕೊಟ್ಟಂತೆಲ್ಲರೂ ಕೂಡ ಧನ್ಯವಾದಗಳು. ಇದೇ ಸಮಯದಲ್ಲಿ ಕರುನಾಡು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಫಯಾಜ್ ಅಹಮದ್ ಖಾನ್, ತಾಲೂಕು ಪರಿಸರ ವೇದಿಕೆಯ ಗುಂಪು ಮರದ ಆನಂದ್, ಉರ್ದು ಸಾಹಿತ್ಯ ಪರಿಷತ್ನ ಮೊಹಮ್ಮದ್ ನಾಸಿರ್, ಕಾಂಗ್ರೆಸ್ ಮುಖಂಡರಾದ ಅಂಬರೀಶ್, ದುಪ್ಪರ್ತಿ ನಂಜುಂಡ ಮೊದಲಾದವರಿದ್ದರು. ವೀರಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸರ ಮಿಂಚಿನ ಕಾರ್ಯಾಚರಣೆ, ದ್ವಿಚಕ್ರ ವಾಹನ ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸಿ ಸುಮಾರು 30 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ. ವಿಜಯಪುರ ಪೊಲೀಸ್ ಠಾಣೆಯ ಪಿಎಸ್ಐ ನಂದೀಶ್ ನೇತೃತ್ವದಲ್ಲಿ ಭರ್ಜರಿ ಕಾರ್ಯಾಚರಣೆ ನೆರವೇರಿತು. ಕಳೆದ ತಿಂಗಳು ಸುಮಾರು 40 ದ್ವಿಚಕ್ರ ವಾಹನ, 3-4 ಚಕ್ರ ವಾಹನಗಳ ವಶಪಡಿಸಿಕೊಂಡು ಉತ್ತಮ ಕಾರ್ಯ ಮಾಡಿದ್ದರು ಹಾಗೂ ಆರೋಪಿಯನ್ನು ಬಂಧಿಸಿ 30 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ.
ಶಿಡ್ಲಘಟ್ಟ ತಾಲೂಕಿನ ತಾತಹಳ್ಳಿ ಗ್ರಾಮದ ಪೂಜಪ್ಪ, ನಿಮ್ಮ ವ್ಯಕ್ತಿ ಸುಮಾರು 30 ದ್ವಿಚಕ್ರ ವಾಹನಗಳನ್ನು ಕಳವು ಮಾಡಿದ್ದು ಬಾಗೇಪಲ್ಲಿ ಚೋಳೂರು ವಿಜಯಪುರ ಭಾಗಗಳಲ್ಲಿ ಕಳವು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಹಾಗೂ ವಿಜಯಪುರದಿಂದ ಸುಮಾರು ವಾಹನಗಳ ನಕಲು ಮಾಡಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಆರೋಪಿ ಬಂಧಿಸುವಲ್ಲಿ ಸಿಸಿಟಿವಿ ನೆರವಾಗಿದೆ. ಕಳವು ಮಾಡಿದ್ದ ಎಲ್ಲ ವಾಹನಗಳನ್ನು ಪೊಲೀಸರು ವಶಪಡಿಸಿಕೊಂಡು ಮಾಲೀಕರಿಗೆ ನೀಡಲಾಗುತ್ತಿದೆ ಎಂದು ಪಿಎಸ್ಐ ನಂದೀಶ್ ತಿಳಿಸಿದ್ದಾರೆ. ವಿಜಯಪುರ ಪೊಲೀಸರ ಈ ಉತ್ತಮ ಕಾರ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ಪಿ ಕೋನವಂಶಿ ಕೃಷ್ಣ ಹಾಗೂ ಲಕ್ಷ್ಮೀ ಗಣೇಶ್, ದೊಡ್ಡಬಳ್ಳಾಪುರ ಉಪವಿಭಾಗದ ಪೊಲೀಸ್ ಅಧಿಕಾರಿಗಳಾದ ನಾಗರಾಜ್, ನಿರೀಕ್ಷಕ ಶ್ರೀನಿವಾಸ್ ಇವರುಗಳು ಪಿಎಸ್ಐ ನಂದೀಶ್ ಹಾಗೂ ಪೊಲೀಸ್ ಗೋಪಾಲ್ ಕೃಷ್ಣ ಶುಭಲಿಂಗ ಶ್ರೀನಿವಾಸ್ ಅವರನ್ನು ಅಭಿನಂದಿಸುತ್ತಾರೆ. ಕಳೆದ ಆಗಸ್ಟ್ ತಿಂಗಳಿನಲ್ಲಿ ರಾಜೇಶ್ ಎಂಬುವವರು ವಿಜಯಪುರ ಪೊಲೀಸ್ ಠಾಣೆಗೆ ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನ ಕಳವಾಗಿದೆ ಎಂದು ದೂರು ನೀಡಿದ್ದು, ಈ ದೂರಿನ ಮೇರೆಗೆ ತನಿಖೆ ಕೈಗೊಂಡ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 30 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಗಡಿ ಗ್ರಾಮಗಳ ಕಾಮಗಾರಿಗಳೆಂದರೆ ಅದೆಷ್ಟು ತಾತ್ಸಾರ ಎನ್ನುಕ್ಕೆ ಇದೊಂದು ಉದಾಹರಣೆ ಸಾಕು. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಎಂ ತುಮ್ಮಲಪಲ್ಲಿ ಎನ್ನುವ ಕುಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ದುರಸ್ತಿ ಹಾಗೂ ಅಡಿಗೆ ಕೋಣೆ ನಿರ್ಮಾಣ ಕಾಮಗಾರಿ ಸದ್ದಿಲ್ಲದೆ ನಡೆಯುತ್ತಿದೆ. ಆದರೆ ಕಾಮಗಾರಿ ಮಾಡ್ತಿರೋದು ಯಾರು, ಎಷ್ಟು ವೆಚ್ಚ, ಯಾರು ಗುತ್ತಿಗೆದಾರ ಎಂಬ ಮಾಹಿತಿ ಇನ್ನೂ ಈ ಗ್ರಾಮಸ್ಥರಿಗೆ ತಿಳಿದಿಲ್ಲ. ಆದರೆ 1978ರಲ್ಲಿ ನಿರ್ಮಿಸಿದ್ದ ಹಳೆ ಅಡಿಪಾಯದ ಮೇಲೆಯೇ ಹೊಸ ಕಟ್ಟಡಿ ಕಟ್ಟಲಾಗ್ತಿದೆ. 44 ವರ್ಷದ ಹಳೆಯದಾದ ಅಡಿಪಾಯ ಈಗಾಗಲೇ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದ್ದು, ಅದರ ಮೇಲೆಯೇ ಪಂಚಾಯತ್ ರಾಜ್ ಇಲಾಖೆಯವರು ಹೊಸ ಕಟ್ಟಡಿ ನಿರ್ಮಾಣ ಮಾಡ್ತಿದ್ದಾರೆ. ಸ್ಥಳದಲ್ಲಿ ಈಗಾಗಲೇ ಅಂಗನವಾಡಿ ಕೊಠಡಿ ಇದ್ದು ಮತ್ತೊಂದು ಕೋಣೆ ಬೇಕಿದೆ. ಇದಕ್ಕಾಗಿ 4 ಲಕ್ಷ ಅಂದಾಜು ವೆಚ್ಚದಲ್ಲಿ ಕೋಣೆ ನಿರ್ಮಾಣ ಕಾರ್ಯ ಸಾಗಿದೆ. ಕಂಪ್ಲೇಂಟ್ ಕೊಟ್ಟಿದ್ರು ಸಹ ಯಾರು ಕೇರ್ ಮಾಡ್ತಾ ಇಲ್ಲ. ಇದಕ್ಕೆ ಯಥಾಸ್ಥಿತಿಯಾಗಿ ಕಟ್ಟಡ ನಿರ್ಮಾಣವಾಗ್ತಾ ಇದೆ. ಈಗ 70 ವರ್ಷದ ಹಳೆ ಬಿಲ್ಡಿಂಗ್, ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಎಲ್ಲ ಸೋರಿಕೆ ಆಗ್ತಾ ಇದೆ ಮೇಲೆ ಬಂದರೆ, ಮತ್ತು ಇದು ಎಲ್ಲ ಮಣ್ಣಿಂದ ಕಟ್ಟಿರೋದು. ಅದು ಡೆಮಾಲಿಷನ್ ಮಾಡಿ ಮಾಡಬೇಕಾಗಿತ್ತು, ಅವ್ರು ಸಿಸ್ಟಮ್ಯಾಟಿಕ್ಕಾಗಿ ಮಾಡುವಂಗಿದ್ರೆ. ಇಲ್ಲಾಂದರೆ ಇವ್ರು ನಾವು ಯಾವನ್ನು ಕೇಳಿದ್ರು ನಮ್ಮ ಮೇಲೆ ದೌರ್ಜನ್ಯ ನಡೆಸಿದೆ. ಇದು ಅಕ್ರಮವಾಗಿ ನಿರ್ಮಿಸ್ತಾ ಇದ್ದಾರೆ ಸರ್, ಅಕ್ರಮ. 100ಕ್ಕೆ 100ರಷ್ಟು ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDO, ಈ ಊರಿನ ಕೆಲವು ಮುಖಂಡರು, ಕಾಂಗ್ರೆಸ್ ಮುಖಂಡರು, ಮತ್ತು ಇದು ಕೆಲವರು ಇಂಜಿನಿಯರ್ಗಳು ಎಲ್ಲ ಸಪೋರ್ಟ್ ಮಾಡಿ ನಮ್ಗೆ ಯಾವ ರೀತಿ ದೌರ್ಜನ್ಯ ವ್ಯವಸ್ಥೆಗೆ ಯಾರ ಮಾತುಗೂ ಏನು, ಇದು ಎಸ್ಟಿಮೇಟ್ ಕೇಳಿದ್ರೆ ಕಟ್ತಾನೆ ಇಲ್ಲ. ಹಲೆ ಪಾಯ ಮೇಲೆ ಇದೆಲ್ಲ ಕಟ್ಟಡ ಕಾಮಗಾರಿ ನಡೀತಾ ಇದೆ. ದಯವಿಟ್ಟು ಇದು ಮಳೆ ಬಂದರೆ ಬಿದ್ದೋಗುವ ಸ್ಥಿತಿಯಲ್ಲಿದೆ, ಮತ್ತು ಇದರಿಂದ ಆಗುವ ಅನಾಹುತಲ್ಲಿ ಯಾರು ಸರ್ ಹೊಣೆ? ದಯವಿಟ್ಟು ನಿಮ್ಮಲ್ಲಿ ನಾವು ಏನು ಕೇಳ್ಕೊಳ್ತೇವೆ ಅಂದರೆ, ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ಒಂದೇ ನಮ್ರತೆಯಿಂದ ವಿನಂತಿ ಮಾಡ್ತೇವೆ. ವಿಲೇಜ್ ಪಂಚಾಯತ್ ಅಂದರೆ 68ರ ಹಿಂದೆ ಅದು. ಇದು ಈಗ ಅಂಗನವಾಡಿ ಬಿಲ್ಡಿಂಗ್ ಅಂತ ಅಂದರೆ ಈ ಅಡಿಗೆ ಕೋಣೆ ಅಂತ ಒಂದು ಕಟ್ಟಡ ನಿರ್ಮಾಣವಾಗ್ತಾ ಇದೆ ಸರ್. ಇಲ್ಲಿ ಎಸ್ಟಿಮೆಂಟು ಯಾವುದು ಪ್ಲ್ಯಾನ್ ಇಲ್ಲದೆ ಕಟ್ತಾ ಇರೋದು ಬಿಲ್ಡಿಂಗ್ ಸರ್. ಇದು ಇದುವರೆಗೆ ಯಾವುದೇ ಎಸ್ಟಿಮೆಂಟು ಯಾರಿಗೂ ತೋರಿಸ್ತಾ ಇಲ್ಲ ಇಲ್ಲಿ. ಮತ್ತು ಆಲೆ ಬ್ಲಾಕು ಎಲ್ಲ ಹಾಕಿದ್ದಾರೆ ಇಲ್ಲಿ, ಮತ್ತು ಅಡಿಪಾಯ ಅಲೆ ಪಾಯ. ಇದಕ್ಕೆ ನಮ್ಮ ಅಭಿಪ್ರಾಯ ಏನೆಂದರೆ ಇಂಜಿನಿಯರು ಶಾಮಿಲ್ ಆಗಿರಬಹುದು ಅಂತ ನಮ್ಮ ಅನುಮಾನಾಸ್ಪದವಾಗಿದೆ ಸರ್. ಇದು ಮತ್ತು ಇದು ಯಾವುದೇ ಕಾರಣಕ್ಕೆ ಇದು ತನಿಖೆ ಮಾಡಿ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಹೋಗಿದೆ ಸರ್. ಇದು ಅವರು ಮತ್ತೆ ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅವರಲ್ಲಿ ಇನ್ನು ಇಂಜಿನಿಯರ್ ಬರ್ತಾ ಇಲ್ಲ, PDO ಬರ್ತಾ ಇಲ್ಲ. ಪಂಚಾಯತ್ನವ್ರು ಕೇಳಿದ್ರೆ ಇದು ಇದಕ್ಕೆ ಹೋಗ್ಬೇಕಪ್ಪ, ತಹಸೀಲ್ದಾರ್ಗೆ, ಇದು ರೆವಿನ್ಯೂಗೆ ಸಂಬಂಧಿಸಿದೆ ಅಂತ ಅವರಂತಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ ಹೇಳಿದ್ರೆ ಅವ್ರಿಗೆ ಇದು ಖಾಸಗಿ ಕೇಸಪ್ಪ, ನಾವು ಏನು ಮಾಡೋಕ್ಕಾಗುತ್ತೆ ಅಂತ ರಾತ್ರಿ ಇದು ಮಾಡಿದ್ದಾರೆ ಸರ್. ಅವರು ಪ್ರೆಸೆಂಟಾಗಿ ಇದು ಕಾಮಗಾರಿ ಕಳಪೆ ಆಗ್ತಾಯಿದೆ ಅಂತ ಆ ಪೊಲೀಸ್ ಇಲಾಖೆಯವರೇ ಮಾಹಿತಿ ಕಲಿಸ್ಕೊಟ್ಟಿದ್ದಾರೆ ಸರ್. ಮೇಲೆ ಫೋಟೋ ತೆಗೆದುಕೊಂಡಿದ್ದು. ಈಗ ಇದು ಎಸ್ಟಿಮೆಂಟ್ ಪ್ರಕಾರ ಏನಿದೆಯೋ ಅದರ ಪ್ರಕಾರ ಕಾಮಗಾರಿ ನಡೆಸಬೇಕೆಂದು ನಮ್ಮ ಅಭಿಪ್ರಾಯ ಸರ್. ತನಿಖೆ ಮಾಡಿ ಕಾಮಗಾರಿ ನಡೆಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಅದರ ಜೊತೆಗೆ ಕಟ್ಟಡದ ಮೇಲ್ಛಾವಣಿ ಸಿಮೆಂಟ್ ಕಾಂಕ್ರೀಟ್ ಮೋಲ್ಡಿಂಗ್ ಹಾಕಬೇಕೆನ್ನುವ ಆದೇಶವಿದೆ. ಆದರೆ ಗುತ್ತಿಗೆದಾರರು ಕಲ್ಲು ಚಪ್ಪಡಿಗಳನ್ನು ಹಾಸಿ ಕಳಪೆ ಕಾಮಗಾರಿ ಮಾಡ್ತಿರುವುದು ಬಟಾಬಯಲಾಗಿದೆ.
ಈಗಲೂ ಆಗಲೂ ಕುಸಿಯುವ ಭೀತಿಯಲ್ಲಿದ್ದ ಅಡಿಪಾಯದ ಮೇಲೆ ಹೊಸ ಕಟ್ಟಡ ನಿರ್ಮಿಸಿ ಅಂಗನವಾಡಿ ಮಕ್ಕಳ ಜೀವನ ಜೊತೆ ಚೆಲ್ಲಾಟ ಆಡಲು ಅಧಿಕಾರಿಗಳು ಹೊರಟಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ಕಳಪೆ ಕಾಮಗಾರಿ ತಡೆದು ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಒತ್ತಾಯಿಸಿದ್ದಾರೆ. ನೋಡಿದೀನಿ, ಅದು ಏನೋ ಅವ್ರ ಕಡೆಯಿಂದ ವರ್ಕ್ ಮಾಡ್ತಾ ಇದಾರೆ, ಬಟ್ ಇದಕ್ಕೆ ಯಾವುದೇ ಒಂದು ಕಾರಣಕ್ಕೆ ಪೇಮೆಂಟ್ ಆಗಲ್ಲ. ಆದ್ರೆ ನಾನು ಎಡಬ್ಲ್ಯೂ ಸಸ್ಪೆಂಡ್ ಮಾಡಿಸ್ತೀನಿ ಅಷ್ಟೇ. ಯಾಕೆ ಸರ್? ನಾನು ಹೇಳ್ತೀನಿ, ಎನಿವೇಸ್ ಅವರು ರೈಟಿಂಗ್ ಅಲ್ಲಿ ಕೊಡ್ತಾರೆ ದಟ್ ಇದು ಪೇಮೆಂಟ್ ಆಗಲ್ಲ, ಆಮೇಲೆ ಮುಂದೆ ನೋಡ್ತಾರೆ ಚೆಕ್ ಏನಾಗುತ್ತೆ. ಇದೆಲ್ಲ ಸಣ್ಣ ಪುಟ್ಟ ಕೆಲ ಹಂತದಲ್ಲಿ ಸೆಕ್ಷನ್ ಆಫೀಸರ್ ಅವ್ರ ಹಂತದಲ್ಲಿ ಎಲ್ಲ ಏನೋ ಮಾಡ್ತಾ ಇರ್ತಾರೆ. ಇದು ಪೇಮೆಂಟ್ ಗೆ ಬರುವಾಗ ಮಾತ್ರ ಇವರು ವೆರಿಫೈ ಮಾಡಿ ಮಾಡುವುದು. ಇಟ್ ಇಸ್ ಟೂ ಅರ್ಲಿ, ಇಟ್ ನೀಡ್ ನಾಟ್ ಬಿ ರೇಸ್ಡ್ ಎನಿ ಫರ್ದರ್. ಬಟ್ ನೀವು ಎನಿವೇಸ್ ನೀವು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸೊ ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್ ದನ್ ದೇ ವಿಲ್ ನಾಟ್ ಡೂ ಎನಿ ಕೈಂಡ್ ಆಫ್ ಪೇಮೆಂಟ್. ನಾಳೆ ಹೋಗಿ ಚೆಕ್ ಮಾಡಿ ಅಕಸ್ಮಾತ್ ಆ ಬಿಲ್ಡಿಂಗ್ ದೇ ಆರ್ ಸೇಯಿಂಗ್ ದಟ್ ಸರ್ ಅದನ್ನು ಸ್ಟ್ರಕ್ಚರ್ಲಿ ನಾವು ಸ್ಟೆಬಿಲೈಸ್ ಮಾಡಕ್ಕೆ ಬರುತ್ತಂತ. ಸೊ ದೆನ್ ಇಂಜಿನಿಯರಿಂಗ್ ಟ್ರೀಟ್ಮೆಂಟ್ ಏನಾದ್ರು ಕೊಟ್ಟು ದಟ್ ಫೌಂಡೇಶನ್ ಸ್ಟೆಬಿಲೈಸ್ ಮಾಡಿದ್ರೆ ದೆನ್ ಪ್ರಾಬ್ಲಮ್ ಇಲ್ಲ. ಬಟ್ ಆಸ್ ಆನ್ ಡೇಟ್ ಬಿಕಾಸ್ ಕ್ರಾಕ್ಸ್ ಎಲ್ಲ ಕಾಣ್ತಾ ಇದೆ ಅಂಡ್ ಇಟ್ ಇಸ್ ಇನ್ ದಟ್ ಶೇಪ್, ಸೊ ವಿ ವಿಲ್ ನಾಟ್ ಕನ್ಸಿಡರ್ ದಟ್ ಬಿಲ್ಡಿಂಗ್ ಫಾರ್ ಪೇಮೆಂಟ್. ಎನಿವೇಸ್ ಪೇಮೆಂಟ್ ಆಗ್ಲಿಲ್ಲ ಸರ್. ಅದಕ್ಕೆ ಇಂಟ್ರೆಸ್ಟ್ಮೆಂಟ್ ಮಾಡಿದ ಮೇಲೆ ಇವ್ರು ಏನೇನೋ ಮಾಡ್ತಾರೆ, ಸೊ ಫೈನಲ್ ಪೇಮೆಂಟ್ ಮಾಡುವಾಗ ಮಾತ್ರ ಚೆಕ್ ಮಾಡೋದು. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಪಂಚಾಯತ್ ರಾಜ್ ಇಲಾಖೆ ಅಸಿಸ್ಟೆಂಟ್ ಇಂಜಿನಿಯರ್ ಕೃಷ್ಣಪ್ಪ, ಕಾಮಗಾರಿ ಗುಣಮಟ್ಟದಿಂದ ಕೂಡಿದ್ದು ಅಡಿಪಾಯವು ಭದ್ರವಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಕಟ್ಟಡದ ಅಡಿಪಾಯದ ದೃಶ್ಯಗಳನ್ನ ಗಮನಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯುಕೇಶ್ ಕುಮಾರ್ ಈ ಕೂಡಲೇ ಕಾಮಗಾರಿಗಳನ್ನು ನಿಲ್ಲಿಸಲು ಸೂಚಿಸಿದ್ದಾರೆ. ಬಿಲ್ ಪಾವತಿ ಮಾಡಿದರೆ ಹಿರಿಯ ಇಂಜಿನಿಯರ್ ಅನ್ನು ಸಸ್ಪೆಂಡ್ ಮಾಡುವುದಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸ್ಪುರ. ಬರಡು ನಾಡು ಎಂದು ಕುಖ್ಯಾತಿ ಪಡೆದಿದ್ದ ಜಿಲ್ಲೆಯಲ್ಲಿ ಈಗ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ಇದರ ಜೊತೆಗೆ ಈಗ ಜಿಲ್ಲೆಯ ಬಹು ವರ್ಷಗಳ ಕನಸಾಗಿದ್ದ ವೈದ್ಯಕೀಯ ಕಾಲೇಜು ಜಿಲ್ಲೆಯಲ್ಲಿ ಶೇಕಡ 75% ಪೂರ್ಣ ಆಗಿದೆ. ಏನೆಲ್ಲ ಆಗಿದೆ, ಎಷ್ಟು ಅನುದಾನ ಬಿಡುಗಡೆಯಾಗಿದೆ, ಉದ್ಘಾಟನೆ ಯಾವಾಗ ಎನ್ನುತ್ತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೀಗೆ ಕಟ್ಟಡ ಕಾಮಗಾರಿಯನ್ನು ವೀಕ್ಷಣೆ ಮಾಡುತ್ತಿರುವುದು ಆರೋಗ್ಯ ಸಚಿವ ಕೆ ಸುಧಾಕರ್. ಜಿಲ್ಲೆಯ ಬಹು ವರ್ಷಗಳ ಬೇಡಿಕೆ ಆಗಿದ್ದ ವೈದ್ಯಕೀಯ ಕಾಲೇಜು ಸ್ಥಾಪನೆ ಕನಸನ್ನ ಸುಧಾಕರ್ ಆರೋಗ್ಯ ಸಚಿವರಾದ ಮೇಲೆ ಜಿಲ್ಲೆಗೆ ಮಂಜೂರು ಮಾಡಿಕೊಟ್ಟರು. ಹೀಗಾಗಿ ಈಗಾಗಲೇ ಸುಮಾರು 250 ಕೋಟಿಯಷ್ಟು, ಅಂದರೆ ಶೇಕಡ 75% ಕಾಮಗಾರಿ ನಡೆದಿದ್ದು ಇನ್ನು ಸುಮಾರು 300 ಕೋಟಿಯಷ್ಟು ಕಾಮಗಾರಿ ಕೆಲಸ ಬಾಕಿ ಇದೆ. ಇನ್ನು ಕಾಮಗಾರಿ ಡಿಸೆಂಬರ್ ಕೊನೆಯಲ್ಲಿ ಅಥವಾ ಜನವರಿಯಲ್ಲಿ ಉದ್ಘಾಟನೆ ಬಿಟ್ಟುಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಹೀಗಾಗಿ ಸಚಿವರು ಜಿಲ್ಲಾ ಪ್ರವಾಸ ಕೈಗೊಂಡಾಗ ಪ್ರಗತಿ ಪರಿಶೀಲನೆ ಮಾಡಲಿದ್ದಾರೆ. ಈಗ ಶೇಕಡ 70% ಕೆಲಸ ಮುಗಿದಿದೆ, ಫಿಸಿಕಲ್ ಪ್ರೋಗ್ರೆಸ್ ಆಗಿದೆ. ಮೇಸನ್ರಿ ಎಲ್ಲ ಒಂದು 50-60% ಆಗಿದೆ. ಇನ್ನೊಂದು 30-40% ಕೆಲಸ ಬಾಕಿ ಇದೆ. ಫೈನಾನ್ಷಿಯಲ್ ಪ್ರೋಗ್ರೆಸ್ಸು ಸುಮಾರು 250 ಕೋಟಿ ರೂಪಾಯಿ ಫೈನಾನ್ಷಿಯಲ್ ಪ್ರೋಗ್ರೆಸ್ ಆಗಿದೆ. ಇನ್ನೂ ಕೂಡ ಒಂದು 300 ಕೋಟಿ ರೂಪಾಯಿ ಕೆಲಸ ಇದೆ. ಅವರು ಡಿಸೆಂಬರ್ ಅಥವಾ ಜನವರಿ ಅಷ್ಟೊತ್ತಿಗೆ ಇದನ್ನು ಹಸ್ತಾಂತರ ಮಾಡ್ತೀವಿ, ಉದ್ಘಾಟನೆ ಮಾಡ್ಬೋದು ಅನ್ನೋಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ ಡಿ ಸಿ ಅವ್ರಿಗೂ ಮನವಿ ಮಾಡಿದ್ದೀನಿ. ಅವರು ತಿಂಗಳಲ್ಲಿ ಒಂದೆರಡು ಸಲ ಬಂದು ಅವಾಗವಾಗ ಇನ್ಸ್ಪೆಕ್ಷನ್ ಮಾಡಬೇಕು. ನಾನು ಪ್ರತಿ ತಿಂಗಳು ಒಂದು ಸಲ ಭೇಟಿ ಕೊಡ್ತೇನೆ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಾಗೆಲ್ಲ ಬಂದು ಭೇಟಿ ಕೊಟ್ಟು ಇದ್ರ ವೇಗವನ್ನು ಹೆಚ್ಚು ಮಾಡಿ 20-23 ಜನವರಿ ಸಂಕ್ರಾಂತಿಗೆ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಅವ್ರ ಕೈಯಲ್ಲಿ ಚಾಲನೆ ಕೊಡಿಸಬೇಕು, ಉದ್ಘಾಟನೆ ಮಾಡಿಸಬೇಕು ಅಂತ ಒಂದು. ಪ್ರತಿ ತಿಂಗಳಿಗೆ ಒಂದು ಸಾರಿ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಬಂದು ಕಟ್ಟಡ ಕಾಮಗಾರಿ ಪರಿಶೀಲನೆ ಮಾಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಕಾಮಗಾರಿಗೆ ವೇಗ ನೀಡಿ ಜನವರಿ 20 ಅಥವಾ 23ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡುವ ಗುರಿ ಹಾಕಿಕೊಂಡಿದ್ದೇವೆ. ವೈದ್ಯಕೀಯ ಕಾಲೇಜು ಈ ವರ್ಷವೇ ಪ್ರಾರಂಭವಾಗಿದೆ. ತಾತ್ಕಾಲಿಕವಾಗಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಕಾಲೇಜಿನಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ನಮಗೆ 100 ಜನರ ಪ್ರವೇಶಕ್ಕೆ ಅನುಮತಿ ಸಿಕ್ಕಿದೆ. ಇದೇ ಸೋಮವಾರದಿಂದ ಮಕ್ಕಳಿಗೆ ಅನುವು ಮಾಡಿಕೊಡಲಾಗುವುದು. ಆಗುತ್ತೆ ಅನ್ನುವಂತ ವಿಶ್ವಾಸ ಇದೆ. ಕಾಲೇಜು ಈ ವರ್ಷದಿಂದಲೇ ಆರಂಭ ಆಗುತ್ತೆ, ಆರಂಭ ಆಗಿದೆ. ಅದಕ್ಕೆಲ್ಲ ಏನೆಲ್ಲ ಪ್ರಕ್ರಿಯೆಗಳಾಗಿದೆ? ಇಲ್ಲ, ಈಗ ನಮ್ಮ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಏನಿದೆ ಮುದ್ದೇನಹಳ್ಳಿ ಸಮೀಪ, ಅಲ್ಲಿ ತಾತ್ಕಾಲಿಕವಾದಂಥ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತ ಅಲ್ಲಿ ಮಾಡಿಕೊಟ್ಟಿದೆ. ನಮ್ಮ ಉನ್ನತ ಶಿಕ್ಷಣ ಇಲಾಖೆಯವರು ನಮಗೆ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅಲ್ಲಿ ಈಗ ಈ ವರ್ಷದಿಂದಲೇ ನಮಗೆ 100 ವೈದ್ಯಕೀಯ ವ್ಯಾಸಂಗಕ್ಕೆ, ವೈದ್ಯಕೀಯ ಶಿಕ್ಷಣಕ್ಕೆ ನಮಗೆ ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ NMC ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ಬಹುಶಃ 7ನೇ ತಾರೀಕು ಅನಿಸುತ್ತೆ ಸೋಮವಾರದಿಂದ ಸ್ಟೂಡೆಂಟ್ಸ್ ಬರ್ತಾರೆ, 100 ಜನ ಸ್ಟೂಡೆಂಟ್ಸು. ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲವನ್ನು ಕೂಡ ಅದರದ್ದು ಚರ್ಚೆ ಮಾಡಿದ್ದೀವಿ ಇವತ್ತು ಈ ಸಭೆಯಲ್ಲಿ. ಅವರಿಗೆ ಕೆಲವು ಮಾಡ್ಯುಲರ್ ಟೇಬಲ್ಸು ಏನೆಲ್ಲ ಬೇಕಿದೆ ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಯಾವುದೇ ರೀತಿಯ ತೊಂದರೆ ಆಗದಂತೆ ಮಕ್ಕಳಿಗೆ, 100 ಮಕ್ಕಳಿಗೆ ವ್ಯವಸ್ಥೆಗಳೆಲ್ಲ ಕೂಡ ಆಗುತ್ತೆ.
ಮುಂದಿನ ವರ್ಷದಿಂದ ಇಲ್ಲಿ ಭಾಳ ಒಳ್ಳೆ ತಾವೇ ನೋಡ್ತೀರಿ, ಪ್ರಾಕೃತಿಕ ಸೌಂದರ್ಯ ಇದೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂತೆಯೇ ಇದೆ ಇದು. ಹಾಗಾಗಿ ಒಳ್ಳೆಯ ವಾತಾವರಣ ಇದೆ ಮಕ್ಕಳು ಕಲೀಲಿಕ್ಕೆ ಮತ್ತು ರೋಗಿಗಳು ಕೂಡ ಬಂದು ಇಲ್ಲಿ ಚಿಕಿತ್ಸೆಯನ್ನು ಪಡೀಲಿಕ್ಕೆ. ನಮ್ಮ ಜಿಲ್ಲೆಯ ಎಲ್ಲ ಜನರು ಕೂಡ ಭಾಳ ಸಂತೋಷ ಪಡ್ತಾ ಇದ್ದಾರೆ. ನಾವು ಕೂಡ ಭಾಳ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀನಿ ಜನವರಿ ಅಷ್ಟೊತ್ತಿಗೆ ಇದು ಕಂಪ್ಲೀಟ್ ಆಗಬೇಕು ಅಂತ. ಒಟ್ಟಾರೆ ಬಯಲು ಸೀಮೆ ಜಿಲ್ಲೆಯಲ್ಲಿ ಒಂದು ವೈದ್ಯಕೀಯ ಕಾಲೇಜು ಆಗುತ್ತಿರುವುದರಿಂದ ಗ್ರಾಮೀಣ ಭಾಗದ ಮಕ್ಕಳ ವೈದ್ಯಕೀಯ ಸೇವೆ ಮಾಡುವ ಕನಸಿಗೆ ಜೀವ ಸಿಕ್ಕಂತೆ ಆಗಿದೆ. ಕಾಮಗಾರಿ ಕೆಲಸ ಬಹಳ ವೇಗವಾಗಿ ನಡೆದು ಆದಷ್ಟು ಬೇಗ ಕಾಲೇಜು ಉದ್ಘಾಟನಾ ಭಾಗ್ಯ ಕಾಣಲಿ ಎಂಬುದು ಜಿಲ್ಲೆಯ ಜನರ ಆಶಯವಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರ ಜನಸಾಮಾನ್ಯರಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿವೆ. ಅವುಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ಶ್ರದ್ಧೆ ವಹಿಸಬೇಕು. ಅದರಲ್ಲಿಯೂ ಕಟ್ಟಕಡೆ ವ್ಯಕ್ತಿಗೆ ತಲುಪಿಸಿದಾಗ ಮಾತ್ರ ನಿಮ್ಮ ನಿಜವಾದ ಕಾರ್ಯಬದ್ಧತೆ ಕಾಣಬಹುದು ಎಂದು ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಗೌರಿಬಿದನೂರಿನಲ್ಲಿ ತಿಳಿಸಿದರು. ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸಾಮರ್ಥ್ಯ ಸೌಧದಲ್ಲಿ ಆಯೋಜನೆ ಮಾಡಿದ್ದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಕೃಷಿ, ಆರೋಗ್ಯ, ಸಮಾಜ ಕಲ್ಯಾಣ, ಶಿಕ್ಷಣ ಇಲಾಖೆಗಳು ಅತಿ ಮುಖ್ಯ ಇಲಾಖೆಗಳು ಆಗಿದ್ದು ಜನರಿಗೆ ಬೇಕಾದ ಯೋಜನೆಗಳು ಸಮರ್ಪಕವಾಗಿ ತಲುಪಿಸುವ ಕಾರ್ಯ ಅಧಿಕಾರಿಗಳು ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನೀವಲ್ಲಿ ಪ್ರತಿ ವಾಟರ್ ಹೇಳಬೇಕು, ಇಂಜಿನಿಯರ್ಸ್ ಹೋದಾಗ ಆ ಕಡೆ ಈ ಕಡೆ ಹೋದಾಗ ನೀವು ವಾಟರ್ ಪ್ಲಾಂಟ್ ಗೆ ವಿಸಿಟ್ ಮಾಡಬೇಕು, ಕ್ವಾಲಿಟಿ ಚೆಕ್ ಮಾಡಬೇಕು, ಚೆಕ್ ಮಾಡಬೇಕು, ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡಬೇಕು. ಅಲ್ವಾ, ಕೆಲವು ಕಡೆ ಏನ್ ಮಾಡ್ತಾರೆ, ಹಂಗೆ ಬರ್ತಾ ಇರ್ತಾರೆ, ಫಿಲ್ಟರ್ಗಳು ಸರಿ ಇರಲ್ಲ, ಇವ್ರೇನ್ ಮಾಡ್ತಾರೆ, ಏಜೆನ್ಸಿ ಬೇಗ ಫಿಲ್ಟರ್ ರಿಪ್ಲೇಸ್ ಮಾಡಲ್ಲ, ಅದು ಆವಾಗ ಆವಾಗ ಏನಾಗ್ತದೆ, ಹಂಗೆ ಬಂದ್ಬಿಡುತ್ತೆ ನೀರು ಬಿಟ್ಟಿದ್ದಾನೆ. ಸೊ ನೀವು ಕ್ವಾಲಿಟಿ ಅಲ್ಲಿ ಮಾತ್ರ, ನೀವು ಯಾರೇ ಇಂಜಿನಿಯರ್ಸ್ ಹೋಗ್ಲಿ, ಟಿ ಪಿ ನೀವು ಆಫೀಸರ್ಸ್ ಹೋಗ್ರಿ, ಇಲ್ಲ ಸರ್ಪ್ರೈಸ್ ವಿಸಿಟ್ ಕೊಡ್ಬೇಕು, ಕೊಟ್ಬಿಟ್ಟು ಏನು ಹೇಗೆ ಕ್ವಾಲಿಟಿ ಚೆಕ್ ಮಾಡೋದು ಎಲ್ಲ ಕಡೆ ಇಟ್ಟಿದ್ದಾರೆ. ಅದು ವಾಟ್ ಇಸ್ ದಟ್ ಚೆಕ್ ಮಾಡೋದು ವಾಟರ್ ಪ್ಲಾಂಟ್ಸ್ ಕಟ್ಟೋದು ಎಲ್ಲಾದ್ರೂ ಪೆಂಡಿಂಗ್ ಇದೆಯಾ ಯಾವ ಡಿಪಾರ್ಟ್ಮೆಂಟ್? ಮೊದಲಿಗೆ ಆರೋಗ್ಯ ಇಲಾಖೆ ಅಧಿಕಾರಿ ಡಾಕ್ಟರ್ ಓ ರತ್ನಮ್ಮ ಮಾತನಾಡಿ, ಕೊರೋನಾ ವೇಳೆಯಲ್ಲಿ ಬೇಕಾದ ಕೋವಿಡ್ ಔಷಧಿಗಳು ನಮ್ಮಲ್ಲಿ ಸಾಕಷ್ಟು ದಾಸ್ತನು ಇದ್ದು ಇದಕ್ಕೆ ಬೇಕಾದ ಎಲ್ಲ ಕ್ರಮಗಳು ಕೈಗೊಂಡಿದ್ದೇವೆ. ಕೊರೋನಾ ಲಸಿಕೆ ಮೊದಲ ಡೋಸ್ ಬಹುತೇಕ ಮುಗಿದಿದೆ, ಎರಡನೇ ಡೋಸ್ 95% ಆಗಿದೆ. ಮಕ್ಕಳಿಗೆ ಸಹ ಲಸಿಕೆ ಹಾಕಿಸಲು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಕಳೆದ 2-3 ದಿನಗಳಿಂದ ಕೊರೋನಾ ರೋಗಿಗಳ ಸಂಖ್ಯೆ ಕಡಿಮೆ ಆಗಿದೆ. ಆಂಬ್ಯುಲೆನ್ಸ್ ವಾಹನಗಳ ತುರ್ತು ಸೇವೆ ಲಭ್ಯವಿದೆ ಎಂದು ಸಭೆಗೆ ತಿಳಿಸಿದರು. ಹೋಮ್ ಐಸೋಲೇಷನ್ ಅಲ್ಲಿ 112 ಜನ ಇದ್ದಾರೆ, ಎಲ್ಲರೂ ಆರಾಮಾಗಿದ್ದಾರೆ. ಅವರು ಸೀರಿಯಸ್ ಇಲ್ಲ, ರಿಕವರ್ ಆಗ್ತಾ ಇದ್ದಾರೆ. ಆಕ್ಸಿಜನ್ ಸಿಲಿಂಡರ್ಸ್, ಆಮೇಲೆ ಆಕ್ಸಿಜನ್ ಪ್ಲಾಂಟ್ ಎಲ್ಲ ವಿ ಆರ್ ರೆಡಿ ವಿತ್ ಆಲ್ ಎಕ್ವಿಪ್ಮೆಂಟ್ಸ್ ಇದೆ ಸರ್. ಅಲ್ಲಿ ಒಂದು 40 ಬೆಡ್ ಇರ್ಬೇಕಲ್ಲ, ಇದು ಆಕ್ಸಿಜನ್ 23 ಇದೆ. ಕೋವಿಡ್ ಸಿಚುವೇಶನ್ ಇಟ್ ಇಸ್ ಅಂಡರ್ ಕಂಟ್ರೋಲ್ ಸರ್. ಎವ್ರಿ ಡೇ ಈಗ 3 ದಿನದಿಂದ ಸ್ವಲ್ಪ ಕಡಿಮೆ ಆಗಿದೆ, 26-27-30 ಆ ಥರ ಬರ್ತಾ ಇದೆ. ಲಾಸ್ಟ್ 1 ವೀಕ್ ಎಲ್ಲ 100-150 ಆಗಿದೆ. ಒಬ್ಬರು ಮೆಟರ್ನಿಟಿ ಲೀವ್ ಹೋಗಿದ್ದಾರೆ, ಈ ರೀತಿ ಸ್ವಲ್ಪ
ಬೇರೆ ಕಡೆಯಿಂದ ಹಾಕಿ ಮ್ಯಾನೇಜ್ ಮಾಡ್ತಾ ಎಲ್ಲ ಕಡೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರಲ್ಲ ಆಮೇಲೆ ಕೃಷಿ ಅಧಿಕಾರಿ ಮೋಹನ್ ಮಾತನಾಡಿ ಈ ಬಾರಿ ರೈತರಿಗೆ ಬೇಕಾದ ಬಿತ್ತನೆ ಬೀಜ ಗೊಬ್ಬರ ಎಲ್ಲ ರೀತಿಯಲ್ಲಿ ದಾಸ್ತನು ಇದೆ ಅಕಾಲಿಕ ಮಳೆಗೆ ಸಿಲುಕಿದ್ದ ರೈತರಿಗೆ ಪರಿಹಾರ ಹಣ ಎಲ್ಲರಿಗೂ ಬಂದಿದೆ ಅದರಲ್ಲಿ ಮುಖ್ಯವಾಗಿ ಮುಸುಕಿನ ಜೋಳ ತೊಗರಿ ನೆಲಗಡಲೆ ರಾಗಿ ಬೆಳೆಗಳು ನಾಶವಾಗಿದ್ದು ಇದರ ಅಂಕಿಅಂಶಗಳನ್ನು ಸರ್ಕಾರಕ್ಕೆ ರವಾನಿಸದೆ ಹಾಗೆ ಪಿಎಂ ಕಿಸಾನ್ ನಿಧಿ ಬಹುತೇಕ ರೈತರಿಗೆ ತಲುಪಿದೆ ಕೆಲ ರೈತರ ಹಲವು ಲೋಪದೋಷವಿರುವ ರೈತರಿಗೆ ಬಾಕಿ ಇದೆ ಈ ಬಗ್ಗೆ ರೈತರಿಗೆ ಅರಿವು ಮೂಡಿಸಿದ್ದು ಮುಂದಿನ ವರ್ಷದಲ್ಲಿ ಎಲ್ಲ ರೈತರಿಗೆ ಈ ಯೋಜನೆ ತಲುಪಿಸುವ ಕಾರ್ಯ ಆಗುತ್ತದೆ ಎಂದು ತಿಳಿಸಿದರು ಇದರಲ್ಲಿ ಸರ್ ನಾವು ಸರ್ಕಾರಕ್ಕೆ ವರದಿ ಮಾಡಿದ್ದೀವಿ ಸರ್ 920 ಸರ್ ಬೆಳಿಗ್ಗೆ ಸರ್ ಅಂದರೆ ಇದು ಎನ್ಡಿಆರ್ ಆಫ್ ಗೈಡ್ಲೈನ್ಸ್ ಪ್ರಕಾರ ಬಂದ್ಕೊಂಡಿದೆ ಸರ್ 6,800 ರೂಪಾಯಿ ಕುಸುಬೆ ಬೆಳೆಗೆ 13,500 ರೂಪಾಯಿ ನೀರಾವರಿ ಬೆಳೆ ಸರ್ ಅಂದರೆ 1 ಹೆಕ್ಟೇರ್ಗೆ ತೋಟಗಾರಿಕೆ ಅಂತಂದ್ರೆ ಅದು 25,000 ಬರ್ತದೆ ಡೇಟಾ ಕಲೆಕ್ಷನ್ ಮಾಡಿ ಡೇಟಾ ಎಂಟ್ರೀಸ್ ಮಾಡಿದ್ದೀವಿ ಸರ್ ಅದು ಪೇಮೆಂಟ್ ಬಂದು ಡಿ ಸಿ ಮೇಡಮ್ ಅವ್ರು ಮಾಡ್ತಾರೆ ಸರ್ ನನಗಿರೋ ಮಾಹಿತಿ ಪ್ರಕಾರ ಜನವರಿ ಫಸ್ಟ್ ವೀಕ್ಗೆ 10.25 ಕ್ರೋರ್ಸ್ ಆಗಿದೆ ಸರ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಜನವರಿ 2ನೇ ವಾರದ ಸಭೆಯಲ್ಲಿ ಹೆಚ್ಚುವರಿಯಾಗಿ ಈಗ ಎನ್ಡಿಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಕೊಡ್ತಿದ್ದೀವೋ ಇನ್ನೂ ಅಷ್ಟು ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅದಿನ್ನು ಖಾತೆಗೆ ಜಮಾ ಆಗಿದೆ 26,000 ಮಾಡಿದ್ರು ಮತ್ತೆ ಪ್ಲಾಂಟೇಶನ್ಸ್ಗೆ 25,000 ಆಯಿತು ಸರ್ ಅದನ್ನ ಈಗ ಎಷ್ಟು ಕ್ರಾಪ್ ಲಾಸ್ ಆಗಿದೆ ಪ್ಲಾಂಟೇಶನ್ ಕ್ರಾಪ್ಸ್ ಮತ್ತು ಕೃಷಿ ಬೆಳೆಗಳು ಅದನ್ನೆಲ್ಲ ರಿಪೋರ್ಟ್ ಕಳಿಸಿದ್ರೆ ನಮಗೆ ಕೊಟ್ಟಿದ್ದೀವಿ ಸರ್ 13,230 ಹೆಕ್ಟೇರ್ ಸರ್ 9.2 ಕ್ರೋರ್ಸ್ ನಮ್ಗೆ ಕೇಳಿ ಸರ್ ಅಂದ್ರೆ ಈಗ ಡಬಲ್ ಅಂದ್ರೆ 18.4 ಕ್ರೋರ್ಸ್ ಸರ್ ಎಷ್ಟು ಗೊತ್ತೀಗ 18.4 ಕ್ರೋರ್ಸ್ಗೆ ಸರ್ ಜನವರಿ ಫಸ್ಟ್ ವೀಕ್ಗೆ 7.25 ಕ್ರೋರ್ಸ್ ಆಗಿದೆ ಸರ್ ಫರ್ದರ್ ಮೇಡಮ್ ಪೇಮೆಂಟ್ ಫೇಲ್ ಆಗಿ ವಾಪಸ್ ಬಂದಿದೆ ಸರ್ ಮತ್ತೆ ಅದನ್ನು ಈಗ ಅವರು ಆಧಾರ್ ಜೋಡಣೆ ಮಾಡಿಕೊಂಡ್ರೆ ಇಮಿಡಿಯೇಟ್ ಪೇಮೆಂಟ್ ಆಗುತ್ತೆ ಸರ್ ಅವ್ರಿಗೆ ರೈತರಿಗೆ ಯಾರು ಗೊತ್ತಿಲ್ಲ ಅವ್ರಿಗೆ ಇನ್ಸ್ಪೆಕ್ಷನ್ ಕೊಟ್ಟಿದ್ದಾರೆ ಸಂಪರ್ಕ ಕೇಂದ್ರದಲ್ಲಿ ಹಾಕಿದ್ದೆ ಸರ್ ಅದು ಲಾಸ್ಟ್ ವೀಕ್ ಕೊಟ್ಟು ಸರ್ ರಿಪೋರ್ಟ್ ನಮಗೆ ಮತ್ತೆ ಎಲ್ಲ ಗ್ರಾಮ ಪಂಚಾಯತಿಗೆ ಕೊಟ್ಟು ಮತ್ತೆ ನಮಗೆ ಮೇಜರ್ ಗೊತ್ತಿರ್ತಕ್ಕಂಥ ರೈತರಿಗೆ ಅದು ತಿಳಿಸ್ತಾ ಇದೆ ಎಲ್ಲಿ ಎಲ್ಲಿ ಕೊಡ್ತಾರೆ ಅದು ಅದರ ಲಿಂಕ್ ಮತ್ತೆ ಈಗೇನು ಈ ಪೋಸ್ಟ್ ಆಫೀಸ್ದು ನಾವು ಪೋಸ್ಟ್ ಆಫೀಸ್ ತಗೋತಾ ಇದ್ರು ಪೋಸ್ಟ್ ಮ್ಯಾನ್ ಹೋಗಿ ಕೊಡೋನು ಅದೆಲ್ಲ ನಿಂತ್ಬಿಟ್ಟಿದ್ದಾರೆ ಸೊ ವೇರಿಯಸ್ ರೀಸನ್ಗೆ 48,000 ನಮ್ಮ ತಾಲೂಕಲ್ಲಿ ಸಸ್ಪೆಷನ್ ಆಗಿತ್ತು ಅದರಲ್ಲಿ ಹೋಬಳಿ ವೈದ್ಯರು ಡೀಟೇಲ್ಸ್ ಇದೆ 48,026 47,603 ಜನರು ನಾವು ಲಿಂಕ್ ಮಾಡಿದ್ದೀವಿ ಅವ್ರಿಗೆಲ್ಲ ಪೆನ್ಷನ್ ಬರ್ತಾ ಇದೆ 99.11% ಆಗಿರುತ್ತೆ ಒಂದು ಮಂತ್ 416 ಬಾಕಿ ಇದೆ 416 ಬಾಕಿ ಅಂದರೆ ಈ ಕೆಲವರು ಮುದುಕರು 85 ಮೇಲೆ ಇರ್ತಕ್ಕಂಥ ಏಜ್ ಪೀಪಲ್ಗೆ ಇದು ಎಪ್ಪಟ್ಟು ಆಗ್ತಾ ಇಲ್ಲ ಸರ್ ಅವ್ರಿಗೆ ಮತ್ತೆ ಕಣ್ಣು ಐದಿಸಿ ಮಾಡಬೇಕು ಅದು ಕೆಲವ್ರಿಗೆ ಆಗ್ತಾ ಇಲ್ಲ ಅದು ಕೆಲವರು ಬೆಂಗಳೂರಿಗೂ ಕಳಿಸ್ತಾ ಇದ್ದೀವಿ ಆ ಸ್ವಲ್ಪ ರೀಸನ್ನಿಂದ ಪೆಂಡಿಂಗ್ ಇರುತ್ತೆ ಅದರಲ್ಲಿ ದೀಪಾಳ್ಯ ಹೋಬಳಿಯಲ್ಲಿ 5,433 ಜನ ಸಸ್ಪೆನ್ಷನ್ ಆಗಿದೆ ಸರ್ 5,432 ರೈತ ವಿದ್ಯಾಸಿರಿ ಯೋಜನೆಯಡಿ ಎಲ್ಲ ರೈತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲು ಎಲ್ಲ ಸಿದ್ಧತೆ ಮಾಡಿದ್ದೇವೆ ಅದನ್ನ ಮುಂದಿನ ಸೋಮವಾರ ನೀಡಲು ಸೂಚನೆ ನೀಡಿದ್ದೇವೆ ಎಂದು ತಿಳಿಸಿದರು ಸಭೆಯಲ್ಲಿ ತಹಶೀಲ್ದಾರ್ ಹೆಚ್ ಶ್ರೀನಿವಾಸ್ ಇಒ ಹರೀಶ್ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಆರ್ ಮಂಜುನಾಥ್ ಅಮುಕ್ ಟಿವಿ ಗೌರಿಬಿದ್ನೂರ್ ಭಾರೀ ಕುತೂಹಲ ಮೂಡಿಸಿದ್ದ ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವೇಳೆ ವಿಪ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ್ದ ಕಾಂಗ್ರೆಸ್ ಸದಸ್ಯರ ಪರವಾಗಿಯೇ ಜಿಲ್ಲಾಧಿಕಾರಿ ತೀರ್ಪು ನೀಡಿದ್ದಾರೆ 1 ವರ್ಷ 3 ತಿಂಗಳ ಸುದೀರ್ಘಕಾಲ ನಡೆದ ವಿಚಾರಣೆಯ ತೀರ್ಪು ನಿನ್ನೆ ಸಂಜೆ ಹೊರಬಿದ್ದಿದೆ ವಿಪ್ ಉಲ್ಲಂಘನೆ ಸಾಬೀತುಪಡಿಸುವಲ್ಲಿ ಕಾಂಗ್ರೆಸ್ ಪರ ವಕೀಲರು ವಿಫಲರಾಗಿದ್ದಾರೆ ಈ ಕುರಿತಾದ ಒಂದು ವರದಿ ಇದೆ ನೋಡಿ 2020 ಅಕ್ಟೋಬರ್ 30 ನಡೆದ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆಯಲ್ಲಿ 16 ಜನ ಕಾಂಗ್ರೆಸ್ ಸದಸ್ಯರು 2 ಜೆಡಿಎಸ್ 7 ಜನ ಬಿಜೆಪಿ ಸದಸ್ಯರು ಗೆದ್ದು ಉಳಿದ ಸ್ಥಾನಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳೇ ಗೆದ್ದು ಬಂದಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನಡೆಸಲು ಸ್ಪಷ್ಟ ಬಹುಮತವಿದ್ದರೂ ನಂತರ ಬದಲಾದ ಸನ್ನಿವೇಶದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ವೇಳೆ 7 ಜನ ಕಾಂಗ್ರೆಸ್ ಸದಸ್ಯರೇ ಬಿಜೆಪಿಗೆ ಮತ ಹಾಕುವ ಮೂಲಕ ವಿಪ್ ಉಲ್ಲಂಘನೆ ಮಾಡಿ ಅಡ್ಡ ಮತದಾನ ಮಾಡಿದ್ದರು ಇದನ್ನು ಪ್ರಶ್ನಿಸಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ 14ನೇ ವಾರ್ಡಿನ ಕೌನ್ಸಿಲರ್ ದೀಪನ್ ಎನ್ನುವರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ 7 ಜನರ ಸದಸ್ಯತ್ವ ರದ್ದುಪಡಿಸುವಂತೆ ಮನವಿ ಮಾಡಿದ್ದರು 1 ವರ್ಷ 3 ತಿಂಗಳು ಕಾಲ ಸುದೀರ್ಘ ವಿಚಾರಣೆ ನಡೆಸಿದ ಜಿಲ್ಲಾಧಿಕಾರಿ ಕೊನೆಗೂ ನಿನ್ನೆ ತೀರ್ಪು ನೀಡಿದ್ದು 7 ಜನ ಪಕ್ಷದ ವಿಪ್ ಉಲ್ಲಂಘಿಸಿ ಮತದಾನ ಮಾಡಿದ್ದಾರೆಂಬುದು ಸಾಬೀತುಪಡಿಸುವಲ್ಲಿ ವಿಫಲರಾಗಿದ್ದಾರೆ ಆದ್ದರಿಂದ ಪ್ರಕರಣವನ್ನು ವಜಾಗೊಳಿಸಲಾಗಿದೆ ಎಂದು ತೀರ್ಪು ನೀಡಿದ್ದಾರೆ
ಪ್ರತಿವಾದಿಗಳ ಪರ ಹಿರಿಯ ವಕೀಲ ಯಾಕೂಬ್ ಶರೀಫ್ ನ್ಯಾಯಮೂರ್ತಿಗಳಾದ ಜಿಲ್ಲಾಧಿಕಾರಿಗಳು ಎತ್ತಿ ಹಿಡಿದಿರುವ ನಾಲ್ಕು ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ನೀಡುವಂತಹ ದಾಖಲೆಗಳನ್ನು ಒದಗಿಸಲು ವಿಫಲರಾಗಿದ್ದರು. ಆ ಕಾರಣದಿಂದಲೇ ವಾದಿಗಳು ಕೇಸು ಗೆಲ್ಲುವಲ್ಲಿ ವಿಫಲರಾಗಿದ್ದಾರೆ ಎಂದು ವಿಶ್ಲೇಷಿಸಿದ್ದಾರೆ. ಇದರಲ್ಲಿ ವಾದಿಗಳ ಪರವಾಗಿ ಏನು ಅವರು ದಾವೆಯನ್ನು ಕೂಡಿದ್ರು, ಆ ದಾವೆಯ ಅಂಶಗಳನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ವಿಶ್ಲೇಷಣೆ ಮಾಡ್ತಾ ವಿಶ್ಲೇಷಣೆಯೂ ಇರುತ್ತೆ, ಅದರಲ್ಲಿ ಸಮಾಜಕ್ಕೆ ಒಂದು ಮೆಸೇಜ್ ಹೋಗಬೇಕು. ವಾದಿಗಳು ಏನು ದಾವೆಯನ್ನು ಮಾಡಿದ್ರು, ನಾವು ವಿಪ್ ಕೊಟ್ಟಿದ್ವಿ, ಆ ವಿಪ್ಪನ್ನು ಅವ್ರು ತಗೊಂಡು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಅಂಶದ ಮೇಲೆ ವಿಪ್ ಉಲ್ಲಂಘನೆ ಆಗಿದೆ, ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಅಂಥೇಳಿ ನ್ಯಾಯಾಲಯ ಘನ ನ್ಯಾಯಾಲಯಕ್ಕೆ ಅವರು ಮನವಿ ಮಾಡಿಕೊಂಡು ದಾವೆಯನ್ನು ಹೂಡಿದ್ರು. ಆದರೆ ದಾವೆ ಹೂಡಿದಂತಹ ವಾದಿಗಳು ಯಾವುದೇ ದಾಖಲಾತಿಗಳನ್ನು ತಮ್ಮ ಪರವಾಗಿ ನಿಶಾನೆಗಳಾಗಿ ಮಾರ್ಕ್ ಮಾಡಿಕೊಂಡಿಲ್ಲ, ಯಾವುದೇ ಸಾಕ್ಷ್ಯ ನುಡಿಯೋದಕ್ಕೆ ಮುಂದೆ ಬರಲಿಲ್ಲ, ಕೇವಲ ದಾವೆ ಹಾಕಿದ್ರು ನಮಗೆ ಆದೇಶವನ್ನು ಕೊಡಿ ಅಂತೇಳಿ ಹೋದರು. ದೇ ಆರ್ ನಾಟ್ ಫಾಲೋಯಿಂಗ್ ದ ಡ್ಯೂ ಪ್ರೋಸೆಸ್ ಆಫ್ ಲಾ, ಕಾನೂನಿನ ಪ್ರಕ್ರಿಯೆ ಏನು ಅಂಶಗಳನ್ನು ಅವರು ಪರಿಗಣನೆ ಮಾಡಿ ಪಾಲಿಸಬೇಕಾಗಿತ್ತು ಅದನ್ನ ಯಾವುದು ಪಾಲಿಸಲಿಲ್ಲ. ಕೇವಲ ನಾಮಕಾವಸ್ಥೆಯಾಗಿ ಅವರು ಕೇಸ್ ನಡೆಸಿ ಆ ಕೇಸು ಸಾಬೀತುಪಡಿಸುವುದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕಾನೂನುಬದ್ಧವಾಗಿ ವಿಪ್ ಅವರು ನೀಡಿದ್ದಾರೆ ಅನ್ನೋ ಒಂದು ಅಂಶವನ್ನು ಕೂಡ ಸಾಬೀತುಪಡಿಸೋದಕ್ಕೆ ವಿಫಲರಾಗಿದ್ದಾರೆ. ಹಾಗೆ ವಿಪ್ ಕೊಡುವುದಕ್ಕೆ ಅವರಿಗೆ ಅಧಿಕಾರ ಇತ್ತ, ಅವರ ಪಕ್ಷದಿಂದ ವಿಪ್ ಕೊಡುವಂತಹ ಸಾಚೇತಕರು ಯಾರಿರ್ತಾರೆ ಅವರು ಇವರಿಗೆ ವಿಪ್ ಕೊಡುವಂತಹ ಅಧಿಕಾರವನ್ನು ಕೊಟ್ಟಿದ್ರ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಮೂಲ ಅಂಶಗಳು ಇದು ಬೇಸಿಕ್ ಕಾನ್ಸೆಪ್ಟ್ಸ್ನ ಅವರು ಸಾಬೀತುಪಡಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಹಾಗೂ ತಮ್ಮನ್ನು ತಾವು ಯಾವುದೇ ರೀತಿ ವಿಚಾರಣೆಗೆ ಒಳಪಡಿಸಿಕೊಂಡಿಲ್ಲ, ದಾಖಲೆಗಳನ್ನು ಸಾಬೀತುಪಡಿಸಿಲ್ಲ, ಸಾಕ್ಷ್ಯಗಳನ್ನು ಒದಗಿಸಿಲ್ಲ. ಆದ್ದರಿಂದ ಜಿಲ್ಲಾಧಿಕಾರಿ ನೀಡಿರುವ ತೀರ್ಪನ್ನು ಅಲ್ಲೆಗಳೆದಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಡಿಸಿ ಯಾವುದೋ ಮುಲಾಜಿಗೆ ಒಳಗಾಗಿ ಪ್ರತಿವಾದಿಗಳ ಪರ ತೀರ್ಪು ನೀಡಿದ್ದಾರೆ. ಈ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗುತ್ತೇವೆ, ಅಲ್ಲಿ ನಮಗೆ ನ್ಯಾಯ ಸಿಗುವ ವಿಶ್ವಾಸವಿದೆ ಎಂದರು. ನಮ್ಮ ಪಕ್ಷದ ಟಿಕೆಟ್ ಪಡೆದು ನಗರಸಭೆಯಲ್ಲಿ ಗೆದ್ದು ಪಕ್ಷಾಂತರ ಮಾಡಿದ್ರು, ಉಲ್ಲಂಘನೆ ಕೊಟ್ಟಿದ್ವಿ, ಅದನ್ನು ಉಲ್ಲಂಘನೆ ಮಾಡಿದರು. ಅದರ ವಿರುದ್ಧ ನಾವು ಮನ್ನ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ನಾವು ದಾವೆ ಹೂಡಿದ್ದೀವಿ. ಒಂದು ವರ್ಷದ ಮೇಲೆ ಒಂದು ಎರಡು ಮೂರು ತಿಂಗಳಿಂದ ನ್ಯಾಯಾಲಯದಲ್ಲಿ ನಡೀತಾ ಇತ್ತು ಕೇಸು. ಅವರು ಎಲ್ಲೋ ಒಂದು ಕಡೆ ನ್ಯಾಯ ನಮಗೆ ಕೊಡ್ತಾರೆ ಅಂದ್ಕೊಂಡಿದ್ವಿ, ಆದರೆ ಎಲ್ಲೋ ಒಂದು ಕಡೆ ಎಡವಿ ಯಾರ್ದೋ ಒಂದು ಮರ್ಜಿಗೆ ಒಳಗಾಗಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ನಡೆದಿದೆ ಅನ್ನೋದು ಒಂದು ನಮ್ಗೆ ಇದಾಗ್ತಾ ಇದೆ. ಆದರೂ ಕೂಡ ನಾವು ಧೃತಿಗೆಡಲ್ಲ. ನಾವು ಅವರು ಏನು ಏಳು ಜನ ಪಕ್ಷದ್ರೋಹ ಮಾಡಿದ್ದಾರೆ ಅವ್ರ ಮೇಲೆ ನಾವು ಹೈಕೋರ್ಟಲ್ಲಿ ದಾವೆ ಹೂಡ್ತೀವಿ. ವರ್ಷದಿಂದ ಏನು ನಡೀತು ಮಾನ್ಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅದರದ್ದೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೈಕೋರ್ಟಲ್ಲಿ ಹಾಕಿ ಇವರು ಪಕ್ಷಾಂತರಗಳಿಗೆ ನಾವು ತಕ್ಕ ಶಾಸ್ತಿ ನಾವು ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಹೇಗಾದರೂ ಮಾಡಿ ಏಳು ಜನರ ಸದಸ್ಯತ್ವ ರದ್ದುಪಡಿಸಬೇಕೆಂದು ಹಠಕ್ಕೆ ಬಿದ್ದಿದ್ದ ಕಾಂಗ್ರೆಸ್ ಪಕ್ಷದ ಪರ ಹಿರಿಯ ವಕೀಲ ಎನ್ ವಿ ನಾರಾಯಣ್ ಸ್ವಾಮಿ, ಜತೆಗೆ ಹೈಕೋರ್ಟ್ನಿಂದ ಲಕ್ಷ್ಮೀನಾರಾಯಣ್, ಮರ್ಯಾದಾಸ್ ಹಿರಿಯ ವಕೀಲರು ಸಹ ಈ ಕೇಸ್ ಪರ ವಾದಿಸಿದ್ದರು. ಪ್ರತಿವಾದಿಗಳ ಪರ ಯಾಕೂಬ್ ಶರೀಫ್ ಮತ್ತು ಪಿ ಸುಬ್ರಹ್ಮಣಿ ವಕಾಲತ್ ವಹಿಸಿ ಈ ಕೇಸು ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಿನಲ್ಲಿ ಕೇಸು ಏನಾಗುತ್ತೋ, ನಮ್ಮ ತೀರ್ಮಾನ ನಮಗೆ ತಿರುಗು ಮರಗಾಗಿ ಅಧಿಕಾರ ಕಳೆದುಕೊಳ್ಳುತ್ತೇವಾ ಅನ್ನೋ ಭಯದಲ್ಲಿದ್ದ ಏಳು ಜನ ಈಗ ನಿಟ್ಟಿಸಿರು ಬಿಟ್ಟಂತಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.